ಆಕಾಶವಾಣಿ ಅರಿವಿನ ಶಿಖರ ಸರ್ವಜ್ಞನ ತ್ರಿಪದಿಗಳನ್ನಾಧರಿಸಿದ ಗಾಯನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ ಸರಣಿ ಇಂದಿನ ಸಂಚಿಕೆಯಲ್ಲಿ ತ್ರಿಪದಿಗಳ ಗಾಯನ ಪಿ ಸುರಭಿ ಅವರದು. ವ್ಯಾಖ್ಯಾನ ನೀಡುವವರು ಡಾಕ್ಟರ್ ಎಚ್ ಎನ್ ಮಂಜುರಾಜ್. ತನ್ನ ನೋಡಲಿ ಎಂದು ಕನ್ನಡಿಯು ಕರೆಯುವುದೇ, ತನ್ನಲ್ಲಿ ಜ್ಞಾನ ಉದಿಸಿದ ಮಹಾತ್ಮನು ಕನ್ನಡಿಯಂತೆ ಸರ್ವಜ್ಞ. ತನ್ನ ನೋಡಲಿ ಎಂದು ಕನ್ನಡಿಯು ಕರೆಯುವುದೇ, ತನ್ನಲ್ಲಿ ಜ್ಞಾನ ಉದಿಸಿದ ಮಹಾತ್ಮನು, ತನ್ನ ನೋಡಲಿ ಎಂದು ಕನ್ನಡಿಯು ಕರೆಯುವುದೇ, ತನ್ನಲ್ಲಿ ಜ್ಞಾನ ಉದಿಸಿದ ಮಹಾತ್ಮನು ಕನ್ನಡಿ. ಕನ್ನಡಿಯನ್ನು ನಾವು ನಮ್ಮಂತರಂಗದ ಬಿಂಬವಾಗಿ ಕಂಡರೆ ಅದೇ ಜ್ಞಾನದ ದರ್ಶನ. ಅದು ಬಿಟ್ಟು ಕೇವಲ ಬಾಹ್ಯರೂಪದ ಪ್ರತಿನಿಧಿ ಎಂದುಕೊಂಡರೆ ಅದೇ ಅಜ್ಞಾನ. ತುಪ್ಪ ಹಚ್ಚಿದ ದರ್ಪಣದಲ್ಲಿ ಹೇಗೆ ಪ್ರತಿಬಿಂಬವು ಅಸ್ಪಷ್ಟವೋ ಹಾಗೆ ನಾವು ಮತ್ತು ನಮ್ಮ ಲೌಕಿಕ ಜೀವನ. ಸರ್ವಜ್ಞ ಕವಿಯು ತುಂಬಾ ಸರಳವಾಗಿ ಜ್ಞಾನ ಪದ್ಧತಿಯನ್ನು ಅರ್ಥೈಸುತ್ತಾನೆ. ಮಹಾತ್ಮರಾದವರು ಯಾರನ್ನೂ ಕೈಬೀಸಿ ಕರೆಯುವುದಿಲ್ಲ, ಅಂಥವರನ್ನು ನಾವು ಗುರುತಿಸಿಕೊಳ್ಳಬೇಕು. ಜ್ಞಾನಿಗಳ ಸಂಘ ಬೇಕೆಂದಾಗ ನಾವೇ ಹುಡುಕಿಕೊಳ್ಳಬೇಕು. ದರ್ಪಣವು ಅದರ ಪಾಡಿಗೆ ಇರುತ್ತದೆ. ಜೊತೆಗೆ ಜ್ಞಾನಿಗಳು ಕನ್ನಡಿಯಂತಿರಬೇಕು ಎಂಬ ಅರ್ಥವೂ ಇದರಲ್ಲಿ ಅಡಗಿದೆ. ಯಾವ ಬಿಂಬವನ್ನೂ ಹಿಡಿದಿಟ್ಟುಕೊಳ್ಳಬಾರದು, ಎಲ್ಲವನ್ನೂ ಪ್ರತಿಫಲಿಸಬೇಕು, ಶೂನ್ಯವನ್ನು ಅರ್ಥೈಸಬೇಕು. ಝೆನ್ ತತ್ವಜ್ಞಾನದಲ್ಲಿ ಶಿಷ್ಯನ ಪ್ರಶ್ನೆಗೆ ಗುರುಗಳು ಹೀಗೆ ಪ್ರತಿಕ್ರಿಯಿಸುತ್ತಾರೆ. ಎದುರು ಬದುರಾಗಿಟ್ಟ ಎರಡು ಕನ್ನಡಿಗಳಲ್ಲಿ ಯಾವ ಪ್ರತಿಬಿಂಬವಿದೆ? ನೋಡಲು ಹೋದ ಶಿಷ್ಯನ ಬಿಂಬ ಇಣುಕುತ್ತದೆ. ನಮ್ಮ ಹಸ್ತಕ್ಷೇಪದಿಂದ ಸಹಜವಾಗಿ ನೆಲೆಯಾಗಿದ್ದ ಶೂನ್ಯ ಕಳೆದು ಹೋಯಿತು ಅಲ್ಲವೇ? ಮಹಾತ್ಮರಾಗಲಿ ಜ್ಞಾನಿಗಳಾಗಲಿ ಸುಪ್ತ ನಿಧಿಯಂತೆ. ನಾನಿಲ್ಲಿದ್ದೇನೆಂದು ಕೈಬೀಸಿ ಕರೆಯುವುದಿಲ್ಲ, ಅವರಿದ್ದಲ್ಲಿಗೆ ನಾವೇ ಹುಡುಕಿಕೊಂಡು ಹೋಗಬೇಕು. ಇತಿಹಾಸದಲ್ಲಿ ಹೀಗೆ ಹಲವು ಸಾಧಕರು ತಮ್ಮ ಗುರುಗಳನ್ನು ಹುಡುಕಿಕೊಂಡು ಜೀವನದ ಬಹುಪಾಲು ಅಲೆದಾಡಿದ್ದಾರೆ.